ಮಾಡಿಲ್ಲ, ಅನ್ನ ಸಾಂಬಾರ್ ಅಷ್ಟೇ ಮಾಡಿದ್ದೀನಿ. ಹೊಟ್ಟೆ ಹಸಿವು ಅಂತೀಯಾ, ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡು, ಆಮೇಲೆ ನೋಡೋಣ. ಊಟ ಮಾಡು. ಬೇಡ. ತಳ ಒಣಗಿದ್ರು ಕೊಬ್ಬು ನೋಡು ಎಷ್ಟಿದೆ ಅವಳಿಗೆ. ಊಟ ಮಾಡ, ಯಾಕೆ ಇಷ್ಟೆಲ್ಲ ಮಾಡಿರೋದು ನಾನು ನೋಡ್ದೆ. ಅವಳ ಹೇಗೆ ಹೋಗ್ತಿದ್ದಾಳೆ, ಬೇಡ ಅಂದ್ರೆ ಬಿಡು. ಅಗಳ ಅಗಳ ಮೇಲೆ ತಿನ್ನೋನ ಹೆಸರು ಬದಿರ್ತಾನಂತೆ ದೇವರು. ನಾನೇ ತಿಂತೀನಿ ಬಿಡು, ನಾನೇನು ಮಾಡಲಿ. ಸರಿಯಾಗಿದ್ಯಾ? ನನ್ನ ಕೈ ರೀತಿ ಚೆನ್ನಾಗಿದ್ದೇನೆ. ಇಂಥ ಊಟ ಮಾಡೋದನ್ನ ಬಿಟ್ಬಿಟ್ಟು ಅಶೋಕ ಹೋಟ್ಲು ತಾಜ್ ಹೋಟ್ಲು ಅಂತ ಅಲಿತಾ ಇದೆಯಲ್ಲ. ಮನೆ ಊಟ ಮನೆ ಊಟನೇ, ಹೋಟ್ಲು ಊಟ ಹೋಟ್ಲು ಊಟನೇ. ನಾನು ಆಗ್ಲೇ ಕರೆದಾಗ ಬಂದು ತಿನ್ನತಾನೆ. ಕರೆದು ತಿನ್ನೋದ್ರಲ್ಲಿ ರುಚಿಯಲ್ಲ. ಚೆನ್ನಾಗಿ ತಿಂದ್ಬಿಟ್ಟು ಸಾಕ, ಇನ್ನೊಂಚೂರು ಮಾಡ್ಕೊಡ್ಲ ಬೇಡ ಅಂತೀಯಾ? ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಒಂದಿಷ್ಟು ಮಜ್ಜಿಗೆ ಕುಡಿದ್ಬಿಟ್ಟು ಫ್ರಿಡ್ಜಲ್ಲಿ ಬಾಳೆಹಣ್ಣು ಇದೆ ಅದನ್ನು ತಿಂದ್ಬಿಟ್ಟು ಹಾಗೆ ಇದ್ದು ಓಡಾಡು, ಇಲ್ಲಾಂದ್ರೆ ಜೀರ್ಣ ಆಗೋದಿಲ್ಲ. ಬರಲ ಮುಟ್ಸ್ಕೊಳ್ಳೋದೇ ಇಲ್ಲ ಅಂತಾಳೆ. ನಿಮ್ಮಅಮ್ಮ ಮುಟ್ಸ್ಕೊಂಡು ಇಲ್ಲ ನಿಮ್ಮ ಅಪ್ಪನ ಹತ್ರ ಅದನ್ನು ಹೇಳಲ್ವೇ, ಇದು ರಾಕ್ಷಸ ವಂಶ ಇದು. ನಿಮ್ಮೆಲ್ಲರಿಗೂ ತಿಂಗಳ ಸಂಬಳ ಎಷ್ಟು ಕೊಡ್ತಾರೆ? ನಿನಗೆ ಎಷ್ಟು ಕೊಡ್ತಾರೆ? 2000. ನಿನಗೆ 4000. ಬೋನಸ್ ಒಂದ್ ತಿಂಗಳು ಮೇಡಮ್. ಈ ತಿಂಗಳಿಂದ ನಿನಗೆ 8000, ನಿನಗೆ 4000. ನಿಮ್ಮೆಲ್ರಿಗೂ ಈ ವರ್ಷದಿಂದ 4 ತಿಂಗಳು ಬೋನಸ್ ಕೊಡ್ತೀನಿ. ಓಕೆ? ನಾಲ್ಕು ತಿಂಗಳು ಬೋನಸ್? ನಾವೇನ್ ಕೆಲಸ ಮಾಡ್ಬೇಕು ಹೇಳಿ ಮೇಡಮ್. ಅವನು ಯಾವನ ಬಂದಿದ್ದಾನಲ್ಲ, ಫ್ಯಾಕ್ಟರಿ ನೋಡ್ಕೊಳ್ಳೋಕೆ ಯಜಮಾನ್ರು. ಅವನ ನಮ್ಮ ಯಜಮಾನ್ರು ಅಂತ ಹೇಳ್ಬೇಡ. ಅವನ ಫ್ಯಾಕ್ಟರಿ ಒಳಗಡೆ ಬಿಡಬಾರ್ದು, ಹುಚ್ಚು ನಾಯಿ ಹೊಡೆದಂಗ್ ಹೊಡೆದೊಡ್ಬೇಕು. ಮೇಡಮ್ ಏನ್ ಮೇಡಮ್ ನೀವ್ ಹೇಳ್ತಿರೋದು? ನಾವೇನಾದ್ರೂ ಹೊಡೆದ್ಮೇಲೆ ಅವನು ಗೊಡ್ಡ ತಂದ್ಬಿಟ್ರೆ? ಆ ವಿಷಯ ನೆನಪಿಡಿ, ಹಾಗೇನಾದ್ರೂ ಅವ್ನು ಸತ್ತು ನೀವ್ ಒಳಗಡೆ ಹೋದ್ರೆ ನಾನ್ ನಿಮ್ಮನ್ನ ಹೊರಗ್ ತರ್ತೀನಿ. ಅಂಡರ್ಸ್ಟ್ಯಾಂಡ್? ನೀವ್ ಇರುವಾಗ ನಮ್ಗೇನ್ ಭಯ, 4 ತಿಂಗಳು ಬೋನಸ್ ಸಿಗುತ್ತೆ. ನೀನಾ? ನಿನ್ನ ಯಾರು ಒಳಗ್ ಬಿಟ್ಟಿದ್ದು? ನಾವೇ ಮೇಡಮ್ ಒಳಗಡೆ ಕಳಿಸಿದ್ದು. ನೀವು ಕೊಡೋ ಜುಜ್ಬಿ ಬೋನಸ್ ದುಡ್ಡಿಗೆ ಆಸೆ ಪಟ್ಟು ಒಳ್ಳೆ ಮನುಷ್ಯನ ಆಚೆ ನೂಕುವಷ್ಟು ಮೂರ್ಖರಲ್ಲ ನಾವು. ನೀವು ಫ್ಯಾಕ್ಟ್ರಿಲಿ ಜಿಂಚಾಕ್ ಹಾಕೋರ್ಗೆಲ್ಲ ಸಂಬಳ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನು 6 ತಿಂಗಳಿಗೆ ಫ್ಯಾಕ್ಟ್ರಿ ಲಾಕ್ಔಟ್ ಮಾಡ್ಬೇಕಾಗತ್ತೆ. ಹುಷಾರ್. 2 ತಿಂಗಳ ಸಂಬಳ ಜಾಸ್ತಿ ಕೊಡ್ಬೋದು, ನನಗೆ ಇನ್ನು 20 ವರ್ಷ ಸರ್ವಿಸ್ ಇದೆ. ಆಗ ಏನಾದ್ರೂ ನಿಮ್ಮ ಅಪ್ಪ ಕೊಡ್ತಾನ? ಕಾರ್ಮಿಕರ ಮೇಲೆ ಕೈ ಮಾಡಬಾರ್ದ. ಎಲ್ಲರೂ ನನಗೆ ಬುದ್ಧಿ ಹೇಳಕ್ ಬರಬೇಡಿ, ನಾನು ಈ ಫ್ಯಾಕ್ಟ್ರಿ ಯಜಮಾನಿ. ಫ್ಯಾಕ್ಟ್ರಿ ಯಜಮಾನ್ರು ನೀವಾದ್ರೆ ನಿಮಗೆ ಇವ್ರ ಯಜಮಾನ್ರು. ನೀನು ನೋಡ್ಕೋತಾನೆ ಇಲ್ಲ ಒಂದಿನ. ನೀನು ಸರ್ ಈ ಚಾಮುಂಡಿ ಜೊತೆ ಹೆಂಗ್ ಸರ್ ಸಂಸಾರ ಮಾಡ್ತೀರಾ? ಅವಳು ತುಂಬಾ ಒಳ್ಳೆಯವಳು, ಮಾತು ಹೊರಟು ಅಷ್ಟೇ ವಿನಃ ಮನಸ್ಸು ಹಾಲ್ನಂತದ್ದು. ಅವಳೆಷ್ಟೇ ಕೆಟ್ಟವಳಾಗಿರ್ಲಿ, ಅವಳೆಷ್ಟೇ ಹಿಂಸೆ ಕೊಡ್ಲಿ, ಅವಳು ನನ್ನವಳು ನನ್ನವಳು. ಬೀದಿಗೆ ಹೋಗೋ ಮಾರಮ್ಮನ ಮನೆ ಕರೆದು ಇಟ್ಕೊಂಡು ಹಾಗಾಗಿದೆ ನನ್ನ ಪರಿಸ್ಥಿತಿ. ಅವನು ಯಾವನು ಅಂತ ಹೇಳು, ಒದ್ದು ಒಳಗಾಕಿ ಏರೋಪ್ಲೇನ್ ಹತ್ಸ್ಬಿಡ್ತೀನಿ. ಏನ್ ಸರ್ ನೀವು ಅಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ? ಏರೋಪ್ಲೇನ್ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಹೇಳ್ತಾ ಇದೀರಲ್ಲ, ಅಷ್ಟೊಂದು ಮರ್ಯಾದೆ ಏನಕ್ಕೆ ಸರ್ ಅವ್ಗೆ? ಏರೋಪ್ಲೇನ್ ಬೇಡ, ಬುಲ್ಡೋಸರ್ ಬುಲ್ಡೋಸರ್ ಹತ್ತಿ ಸರ್. ಅಯ್ಯೋ, ಆ ಏರೋಪ್ಲೇನ್ ಅಲ್ಲಮ್ಮ, ಪೊಲೀಸ್ ಏರೋಪ್ಲೇನ್. ಒಂದ್ ಅರ್ಧ ಗಂಟೆ ಒಳಗಾಕಿ ಹತ್ಸಿದ್ರೆ ಬಣಕಾಲೆಲ್ಲ ಪದರ್ಗುಟ್ ಬಿಡ್ತವೆ ಗೊತ್ತಾ? ಹಾಗಾ, ಹಾಗಾದ್ರೆ ಹತ್ತಿ ಸರ್, ಏರೋಪ್ಲೇನ್ ಹತ್ತಿ ಹತ್ತಿ ಹತ್ತಿ. ಅವನ್ ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ. ನನ್ನ ಕಂಡ
ಗಂಡ ಆದ್ರೆ ಏರೋಪ್ಲೇನ್ ಹತ್ಸಲ್ವಾ? ಯಾರಾದ್ರೂ ನಮಗೇನಮ್ಮ, ಅವ್ರ ಅಪ್ಪನ್ನು ಹತ್ತಿಸ್ತೀವಿ. ಕೃಷ್ಣ, ಅವನ್ ಯಾರು ಅಂತ ನೋಡಿ ಹೇಳ್ಕೊಂಡು ಬಾರ. ಬಂದೆ ಸರ್, ಬಂದೆ ಸರ್. ನಮಸ್ಕಾರ ಸರ್. ನಮ್ಮ ಆಕೆ ಬಂದು ಎಷ್ಟೊತ್ತಾಯ್ತು ಸರ್? ಒಂದು ಗಂಟೆ ಆಯ್ತು. ಏನಂದ್ಲು ಸರ್? ನಾನ್ ಚಿತ್ರಹಿಂಸೆ ಕೊಡ್ತಾ ಇದೀನಿ ಅಂದ್ಲ. ಎಸ್. ಬೀದಿರ್ ಹೋಗ ಮಾರಮ್ಮನ ಮನೆ ಕರ್ಕೊಂಡ್ಬಂದ್ ಇಟ್ಕೊಂಡಿದೀನಿ ಅಂದ್ಲ. ಏನಯ್ಯ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದೀಯ? ಇದೇನ್ ಹೊಸದ ಸರ್? ದಿನನಿತ್ಯ ನಾನು ಅನುಭವಿಸೋದ್ ತಾನೇ. ಬೆಂಗಳೂರಲ್ಲಿ ಎಷ್ಟು ಸ್ಟೇಷನ್ಗಳು ಹೋಗಿಲ್ಲ, ಎಷ್ಟು ಇನ್ಸ್ಪೆಕ್ಟರ್ ಮೈ ಮೇಲೂ ಬಟ್ಟೆ ಹರಿದಿಲ್ಲ ಇವಳು. ಪಾಪ, ಒಂದು ಗಂಟೆಯಿಂದ ನಿಮ್ ಮಿದ್ಲು ಕೈ ಹಾಕುದು ಅಂತ ಕಾಣುತ್ತೆ. ನೋಡಿದ್ರೆ ಇನ್ಸ್ಪೆಕ್ಟ್ರೆ, ನಾನ್ ಬರೋ ಸ್ವಲ್ಪ ತಡ ಆಗಿದ್ರು ಈ ಪರಿಸ್ಥಿತಿ ನಿಮಗ್ ಬರ್ತಾ ಇತ್ತು. ಏನೇ ಚಂದು, ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಿನ್ಗೆ ಏನೇ ಬೇಕಾದ್ರೂ ಮನೆಗೆ ತಂದು ಕೊಡ್ತೀನಿ, ನೀನ್ ಮನೆಯಿಂದ ಹೊರಗಡೆ ಬರಬೇಡ ಅಂತ. ಸುಮ್ನೆ ಯಾಕೆ ಹೊರಗೆ ಬಂದು ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದೀಯ ನೀನು? ಇನ್ಸ್ಪೆಕ್ಟ್ರೆ, ನೀವೇನು ತಪ್ಪಾಗಿ ತಿಳ್ಕೊಬೇಡಿ, ಅವಳಿಗೆ ಅವ್ರ ತಾಯಿ ತೀರ್ಕೊಂಡ್ಮೇಲೆ ಸ್ವಲ್ಪ ಹುಚ್ಚಿ ಅಲ್ಲ ನೋಡ್ದ, ಹುಚ್ಚಿ ಅಂತ ಹೇಳ್ದ, ನೀನ್ ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇದೀಯಾ? ಹುಚ್ಚಿ ಅಲ್ಲ ಇನ್ಸ್ಪೆಕ್ಟ್ರೆ, ದೇವರಾಣೆಗೂ ಹುಚ್ಚಿ ಅಲ್ಲ ಸ್ವಲ್ಪ. ಏನ್ ಮಾಡ್ಲಿ ಇನ್ಸ್ಪೆಕ್ಟ್ರೆ, ಹೊರಗಡೆ ನಾಲ್ಕು ಜನ ಗೊತ್ತಾದ್ರೆ ಇವಳನ್ನ ಹುಚ್ಚಾಸ್ಪತ್ರೆಗೆ ಸೇರಿಸು ಅಂತಾರೆ. ನನ್ನ ಹೆಂಡತಿನ ನಾನೇ ತಗೊಂಡು ಹುಚ್ಚಾಸ್ಪತ್ರೆಗೆ ಸೇರಿಸೋಕೆ ನನ್ಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಹೇಳಿ? ಅದಕ್ಕೆ ಮಗು ತರ ಮನೆಯಲ್ಲೇ ಬೆಳೆಸ್ತಾ ಇದ್ರಿ ಇವಳನ್ನ, ಆದ್ರೂ ನನ್ನ ಕಣ್ಣು ತಪ್ಪಿಸಿ ಹೀಗೆಲ್ಲ ಹೊರಗಡೆ ಬಂದ್ಬಿಟ್ಟು ನಿಮ್ಮಂತವ್ರು ತೊಂದರೆ ಕೊಡ್ತಾಳೆ. ಇವಳಿಂದ ನಿಮ್ಮ ಮನ್ಸಿಗೆ ಏನಾದ್ರೂ ಕಷ್ಟ ಆಗಿದ್ರೆ ದಯವಿಟ್ಟು ಕ್ಷಮೆ. ಇಲ್ಲ ಇನ್ಸ್ಪೆಕ್ಟರ್, ಇವನು ಎಲ್ಲ ಸುಳ್ಳು ಹೇಳ್ತಿದ್ದಾನೆ, ಇವನ್ ಮಾತ್ ನಂಬೇಡಿ, ಇವನ್ ಕಳ್ಳ ನಂಬರ್ ಒನ್. ಎಂತ ಗಂಡ ಮೇಲೆ ಕಂಪ್ಲೇಂಟ್ ಕೊಡ್ತಾ? ಹೋಗಮ್ಮ ಹೋಗಿ ಸರ್, ಕರ್ಕೊಂಡೋಗಿ. ನೀನಂದ್ರೆ ಪ್ರೀತಿ ಕಣಿ, ನೀನಂದ್ರೆ ಪ್ರೀತಿ ಕಣಿ. ಹೆಣ್ಮಕ್ಳು ಹೊರಗಡೆ ಬಂದ್ರೆ ಮೈ ತುಂಬಾ ಸರಿಗೆ ಹೊತ್ಕೋಬೇಕು, ಇದು ನಮ್ಮ ಭಾರತ ನಾರಿಯ ಕರ್ತವ್ಯ. ಬಾ ಹೋಗೋಣ. ಬಿಡು ನನ್ನ, ನಂಗೆ ಹೋಗೋದು ಗೊತ್ತು. ಯಪ್ಪ ಜೀವಪ್ಪ ಕಾಯ ತಂದೆ ಮೂರು ಲೋಕ ಜಾಮಿ ದೇವ, ಅಜಿಬೆಯನ್ನು ತಾಳಲಾರೆ ಕಾಯ್ ಪಾಡಯ ಜಾಮಿ. ಓ ಮಿಸ್ಟರ್, ಪ್ಲೀಸ್ ಕಮ್, ಒನ್ 200 ರುಪೀಸ್ ಪ್ಲೀಸ್. ಐ ಸೇ ನಿಂಗೆ ಯಾಕೆ ಕೊಡಲಿ 200 ರೂಪಾಯಿ, ಹೋಗಯ್ಯೋ. ನಮಗಿಂತ ಗಟ್ಟಿ ಕೆಟ್ಟು. ಶಿವಪ್ಪ ಕಾಯ ತಂದೆ ಮೂರು ಲೋಕ ಜಾಮಿ ದೇವ. ನಿಮಗೆ ಮಾನ ಮರ್ಯಾದೆ ಇದೇನ್ರಿ? ಏನ್ರಿ ಬೀದಿಲಿ? ಏ, ಮೂರ್ ನಾಲ್ಕ ದಿನ ತಿನ್ನ ಕೂಳಿದ್ದೆ, ಹೊಟ್ಟೆ ಕೂಲಿಗೆಟ್ಟು ಹೋಗೈತೆ ಕಡೆ. ಅದಕ್ಕೆ ಭಿಕ್ಷೆ ಇಟ್ಬಿಡದ? ಹಾ, ನೀವಿಬ್ರು ಮಾಡ್ತಿದ್ರಲ್ಲ ತಾಯಿ ಮಕ್ಕಳು ದೊಡ್ಡ ಗರಂದಾರಿ ಕೆಲ್ಸನ, ಅದಕ್ಕಿಂತ ಕಡಿಮೆ ಅಲ್ಲ ಕಣೆ ಇದು. ನೀವು ಕಳ್ಸೋ ದುಡ್ಡೆ ನಂಬ್ಕೊಂಡು ನಾನು ಯಾವ್ದೋ ಭಾರಿ ಕಾಂಪ್ಲೆಕ್ಸ್ ನೋಡಿಟ್ಟಿದ್ದೆ ಖರೀದಿ ಮಾಡಕ್ಕೆ. ಈಗ ಬಿ ಕಾಂಪ್ಲೆಕ್ಸ್ ಗೊತ್ತಿದ್ದೆ, ಹಳೆ ಡಾಲ್ಡಾ ದಪ್ಪನ ಕೈಲಿಂದೆ, ಬರೀ ಕೈಲಿ ಚಾಮಿ ಅಪ್ಪ. ಅಪ್ಪ ಮಲ್ಗದ್ ಜಾಗ ಇಲ್ಲ ಅಂದ್ಯಲ್ಲ, ನೋಡಪ್ಪ ಎಷ್ಟು ಚೆನ್ನಾಗಿದೆ ಜಾಗ, ಇವತ್ತಿಂದ ಇಲ್ಲೇ ಮಲ್ಗಣ. ಪಾಪ ಮುಳ್ಳಿ ನನ್ ಮಗನೇ, ನೀ ಮಗನ್ ಇಲ್ಲಿ ಯಾವ ನನ್ ಮಗ ಮಲಿಕೆ ಅಂತನೋ? ಇದು ಕುರಿ ಕೋಳಿ ಕಡಿಯ ಜಾಗ ಕಣ್ಣ, ನಾವೇನಾರ ಇಲ್ಲಿ ಮಲಗಿದ್ರೆ ನಮ್ಮನ್ನು ಕಡ್ದು ಮಾರಿಷಸ್ ಮಾಂಸ ಅಂತ ಬಾರಿಕೊಂಡ್ಬಿಡ್ತಾರೆ. ಏ ಮ್ಯಾನ್, ಅಪಿಯರ್, ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು. ಏನು? ಇವತ್ತು ಮಂಗಳವಾರ, ತಂಗಳ ತರಕಾರಿ ಪರಕಾರಿ ತಿನ್ನಕ್ಕಿಲ್ಲ, ಮಾಂಸ ತಿನ್ಬೇಕು. 200 ರುಪೀಸ್ ಪ್ಲೀಸ್. 200 ರುಪೀಸ್? ಎಸ್, ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಮಿಲಿಟರಿ ಹೋಟೆಲ್. 200 ರುಪೀಸ್ ಕೊಡಕ್ಕೆ ನೀವೇ ನಮ್ಮ ಅಪ್ಪನೇ ಹಂಗ ಅಂತ ತಿಳ್ಕೊಂಡೆ ಕೊಡಪ್ಪ. ಕೆಲಸ ನೋಡೋಗ್ರಿ, ಇದು ಒಂದ್ ಕೆಲಸ ಕಣಪ್ಪ. ರೀ ಸುಮ್ನೆ ಹೋಗ್ರಿ. ಕೊಡೋ ರಾಜ, ಕೊಡಲ್ಲ ರೀ. ಕೊಡೋ ಅಣ್ಣ. ಕೊಡಲ್ಲ. ಕೊಡೋ ಅಪ್ಪ. ಯಾಕೆ ಕೊಡ್ಬೇಕು ಸ್ವಾಮಿ? ಹೋಗ್ರಿ ಸುಮ್ನೆ. ಬೋಳಿ ಮಗನೇ, ಶಂಭುಲಿಂಗ ಶಂಭುಲಿಂಗ. ನಮ್ಮ ಮನೇಲಿ ಇಷ್ಟೊಂದು ಇರುವಾಗ ನೀವ್ ಯಾಕೆ ಭಿಕ್ಷೆ ಬೇಡಬೇಕು? ಬೇಡಂಗ್ ಮಾಡ್ಬಿಟ್ಟಲ್ಲ ಬಾ ತಿರ್ಬೋಕಿ ಸ್ವಾಮೀಜಿ. ಸ್ವಾಮೀಜಿ ಅಲ್ಲ, ನಮ್ಮ ಮನೆ ಪಿಶಾಚಿ. ಪಿಶಾಚಿನ? ಅವನೇ ಗೋಪಿ. ವೇಷ ಹಾಕೊಂಡ್ ಬಂದು ನಿಮ್ಮನ್ನೆಲ್ಲ ಬೇಕು ಅಂತಲೇ ಮನೆಯಿಂದ ಓಡಿಸಿದ್ದಾನೆ. ಅಂಕಲ್ನ ಓಡಿಸ್ಬಿಟ್ಟ, ಆ ಭೀಮಣ್ಣ ಸಿದ್ದ ಎಲ್ಲರನ್ನ ಓಡಿಸ್ಬಿಟ್ಟ. ನಾನೊಬ್ಳೆ ಮನೇಲಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ನಿನಗೆ ಒಂದ್ ಜೊತೆ ಬಹಳ ಇಷ್ಟ ಇಲ್ವಾ? ಕಣ್ಣೀರ್ ಹಾಕಬೇಕು. ಯಾವ್ದಾದ್ರು ಲಾಯರ್ನ ಮೀಟ್ ಮಾಡಿ ಡೈವರ್ಸ್ ಅಪ್ಲೈ ಮಾಡು. ಕಾನೂನು ಪ್ರಕಾರ ಈ ಪ್ರಾಪರ್ಟಿ ಎಲ್ಲ ನಿನ್ನ ಹೆಸರಿಗೆ ಬರುತ್ತೆ, ಅವನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇದೊಂದೇ ಒಳ್ಳೆ ದಾರಿ. ನೋಡು ಚಂದು, ಸಿಟ್ಟಿನಲ್ಲಿ ಕುಯ್ಕೊಂಡು ಮೂಗು ತಾಳ್ಮೆಯಿಂದ ಅಂಟಿಸ್ಕೊಂಡ್ರೆ ಅಂಟದಿಲ್ಲಮ್ಮ. ಡೈವರ್ಸು ಕೊಡೋದು ಬಹಳ ಸುಲಭ, ಆದ್ರೆ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲಮ್ಮ. ಅಯ್ಯೋ, ನನಗ್ ನಿಮ್ ಅಡ್ವೈಸ್ ಎಲ್ಲ ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಡೈವರ್ಸ್. ನಿಮ್ಗೆ ದುಡ್ಡೆಷ್ಟು ಬೇಕು ಚಂದು?
ಹಣಕ್ಕೆ ಆಸೆ ಪಡೋ ಲಾಯರ್ ಫ್ಯಾಮಿಲಿ ಅಲ್ಲಮ್ಮ ನಮ್ದು, ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ ಕತೆನ. ಸುಮ್ನೆ ಕುಂದ್ರಯ್ಯ, ಮದ್ದೆ ಮಾತಾಡ್ಬೇಡ, ಈಗ ಆಡ್ರದೆ ಸಾಕು. ಯಪ್ಪನ ಹತ್ರ ಮಾತಾಡ್ತಿದ್ರೆ ಸುಮ್ನೆ ಟೈಮ್ ವೇಸ್ಟ್. ಬಾ ಚಂದು, ಇವ್ನಲ್ಲ ಅಂದ್ರೆ ಯಪ್ಪನಂತ ಲಾಯರ್ ಸಿಗ್ತಾರೆ. ಏ ಮುಚ್ಚಮ್ಮ, ಇನ್ನೊಂದು ಶಬ್ದ ಮಾತಾಡಿದ್ರೆ ಗುದ್ದಬಾರ್ದು ಒಂದು ತಲೆ ಮೇಲೆ ಇಟ್ಬಿಟ್ಟೆ ಅಂದ್ರೆ ನಿನ್ ತಲೆ ಒಳ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಹೋಗಮ್ಮ. ಕೇಳಿದ್ರ? ಯೋ ನಿಜ್ಗುಣಯ್ಯ, ನೀನೇನು ಲಾಯರಿ ಕೆಲಸ ಮಾಡ್ತೀಯಾ ಇಲ್ಲ ಕುಳಿಮೆ ಕೆಲಸ ಮಾಡ್ತೀಯಾ? ನಿನ್ನ ಹತ್ರ ಕಲಿಬೇಕು. ಏನೋ ಈ ಮಗುಗ್ ಅನ್ಯಾಯ ಆಗೈತೆ, ನ್ಯಾಯ ದೊರಕಿಸ್ಕೊಡಿ ಅಂತ ನಿನ್ ತವ ಬಂದ್ರೆ ನಿನ್ನ ನ್ಯಾಯನೇ ದೊಡ್ಡದಾಗೋಯ್ತಲ್ಲಯ್ಯ. ನಿನಗಿಂತ ಇವಳು ಗಂಡನೇ ವಾಸಿ, ದಿನಕ್ಕೆ 20 ಸಾರಿ ಕುತ್ಕೆ ಹಿಡಿದು ದೂಡಿಸ್ಕೊಂಡ್ರೆ ಊಟ ಟೈಮಿಗೆ ಕರೆಕ್ಟ್ ಆಗಿ ಹಾಜರಾಗ್ಬಿಡ್ತಾನೆ ಅಯ್ಯ. ಈಗ ನೀವ್ ಏನಂತೀರಾ, ನಿಮ್ಮಿಂದ ಡೈವರ್ಸ್ ಕೊಡ್ಸಕ್ ಆಗತ್ತಲ್ವೋ? ನಾನು ಬೇರೆ ಲಾಯರ್ ನೋಡ್ಲಾ. ನಾಳೆ ನಿನ್ ಗಂಡನ ಕರ್ಕೊಂಡು ಬಾ, ಅವನು ಒಪ್ಪಿದ್ರೆ ಡೈವರ್ಸ್ ಕೊಡಿಸ್ತೀನಿ. ಹಲೋ, ಬ್ಯಾಂಕ್ಗೆ ಹೋಗಿದ್ದೆ, ಈಗ ಬಂದ್ಬಿಡ್ತೀನಿ ಆಫೀಸ್ಗೆ, ಬರ್ತೀನಿ, ಮನೇಲಿದ್ದೀನಿ. ನಿಂತ್ಕೋ. ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನನಗೆ ನಿನ್ನ ಜೊತೆ ಬಹಳ ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ಏನ್ ಬೇಕು ನಿಮಗೆ? ಹಣ ಬೇಕಾ? ಆಸ್ತಿ ಬೇಕಾ? ಈ ಚೆಕ್ ಎಲ್ಲ ಸೈನ್ ಮಾಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಫಿಲಪ್ ಮಾಡ್ಕೊಂಡು ಮೊದಲು ಇಲ್ಲಿದ್ದ ಜಾಗ ಖಾಲಿ ಮಾಡು, ಜಾಗ ಖಾಲಿ ಮಾಡು. ನಿನಗಿಂತಲೂ ಎರಡರಷ್ಟು ನನಗೂ ಇದೆ, ಕೊಬ್ಬಲ್ಲ ಆಸ್ತಿ. ಬ್ಲಾಂಕ್ ಚೆಕ್ ಚಲು, ನನಗೆ ನೀನ್ ಬೇಕು. ನನಗ್ ನಿನ್ ಜೊತೆ ಬಹಳ ಇಷ್ಟ ಇಲ್ಲ, ಮೊದಲಿಂದ ಹೊರಟು ಡೈವರ್ಸ್ ಪೇಪರ್ ನ ಸೈನ್ ಮಾಡ್ಬಿಟ್ಟು ಹೋಗು. ಡೈವರ್ಸ್ ಬೇಕಾ ನಿನ್ಗೆ? ಡೈವರ್ಸ್ ಯಾಕೆ ಮದುವೆ ಮಾಡ್ಕೊಂಡೆ ನಾನು? ಯಾಕೆ ಮಾಡ್ಕೊಂಡೆ ಮದುವೆ? ನಾನೇನು ಬಂದು ಬೇಡ್ಕೊಂಡಿಲ್ವಲ್ಲ ನಿನ್ನ ಹತ್ರ, ನೀನಾಗೆ ತಾನು ಬಂದು ಮದುವೆ ಮಾಡ್ಕೊಂಡೆ ನನ್ನ? ಮದುವೆ ಆ ದಿವಸದಿಂದ ಒಂದು ದಿನ ಸಂತೋಷವಾಗಿ ಇದ್ದಿದ್ದೆ ನನ್ನ ಜೊತೆಲಿ, ನೀನು ಒಂದು ದಿನ ನೆಮ್ಮದಿಯಾಗಿರಕ್ಕೆ ಬಿಟ್ಟಿದ್ದೆ ನನ್ನ. ಉದ್ದಕ್ಕೂ ನೀನು ಕೊಟ್ಟಿರೋ ಕಾಟನ್ನೆಲ್ಲ ತಡ್ಕೊಂಡು ಬಂದೆ ನಾನು. ಯಾಕೆ ಗೊತ್ತಾ? ನನ್ನ ಹೆಂಡತಿ ಇವತ್ತು ಬದಲಾಗ್ತಾಳೆ, ನಾಳೆ ಬದಲಾಗ್ತಾಳೆ ಅನ್ನೋ ನಂಬಿಕೆಯಿಂದ. ಆದರೆ ನೀನು ಡೈವರ್ಸ್ ಕೊಡೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ಯಾ. ಸ್ವಂತ ಬುದ್ಧಿಯಿಂದ ಯಾರು ಬದುಕ್ತಾರೆ ಅವ್ರು ಮುಂದಕ್ಕೆ ಬರ್ತಾರೆ, ಹೇಳಿಕೆ ಮಾತು ಕೇಳೋರಿಗೆ ಯಾವತ್ತೂ ಏಳಿಗೆ ಇರೋದಿಲ್ಲ. ನೀನು ಇವತ್ತು ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಇಷ್ಟ ಬಂದ ಕುಣಿತಾ ಇದೆಯಾ? ನಾಳೆ ನೀನು ಕೆಟ್ಟರೆ ಇವ್ರು ಯಾರು ನಿನ್ನ ಸಹಾಯಕ್ಕೆ ಬರೋದಿಲ್ಲ, ಅವತ್ತು ಬರೋ ನಿನ್ನ ಗಂಡ ಒಬ್ಬನೇ. ನಾನು ಅವತ್ತೇ ಹೇಳಿದ್ದೀನಿ, ಗಂಡ ಹೆಂಡತಿ ವಿಷಯದಲ್ಲಿ ನೀವು ಯಾರು ತಲೆ ಹಾಕಿದ್ರೆ ಏನಾಗುತ್ತೆ ಅಂತ. ಚಂದು, ಇವತ್ತೇ ಕೊನೆ, ಈಗಲೇ ಕೊನೆ. ನೀನು ಹೀಗೆಲ್ಲ ಉಚ್ಚನಾಯ್ತರ ಆಡೋದನ್ನು ಬಿಟ್ಬಿಡು. ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ನೀನು ಒಳ್ಳೆಯವಳಾಗಿರು, ನನ್ನ ಹೆಂಡತಿಯಾಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಏನೋ ವಕ್ರ ಬುದ್ಧಿ ತೋರಿಸ್ದೆ, ಸ್ಥಿತಿ ಮಾಡ್ಬಿಡ್ತೀನಿ. ಚಂದು, 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 ಪ್ಲೀಸ್ ಚಂದು, ನನ್ನ ಮಾತು ಕೇಳು ಚಂದು. ಚಂದು, ಅವ್ನ ಹೆಂಗಮ್ಮ ಅಷ್ಟು ಸುಲಭವಾಗಿ ಹೋಯ್ತಾನೆ? ಮುಂದ್ಗಡೆ ಬಾಗ್ಲಲ್ಲಿ ಕಳಿಸ್ಬಿಟ್ರೆ ಹಿಂದ್ಗಡೆ ಬಾಗ್ಲ ಬಂದ್ಬಿಡ್ತಾನೆ. ನಾನು ಏನೇನೂ ಮದ್ದು ಕೊಟ್ಟೆ, ಒಂದು ಕೆಲಸ ಮಾಡಲಿಲ್ಲ. ನೀವು ಅನ್ನು ಒಂದೇ ಒಂದು ಮದ್ದು ಉಳ್ಕಂಡೈತಿ, ಅದನ್ನೇನಾರು ಕೊಟ್ಬಿಟ್ರೆ ಡೈರೆಕ್ಟ್ ಶ್ಯಾಂಬುಲಿಂಗ್ ಅನ್ ಪಾದ. ಯಾವ್ದು ಇದು ಹೊಸ ಐಡಿಯಾ?